ಸ್ಪೆಷಲ್ ಅಂತ ಅಲ್ಲ ಹೇಳಿ, ಯಾರು ಹೇಳ್ತಾರೆ, ಯಾರಿಗೆ ಗೊತ್ತುಂಟು? ಫಸ್ಟ್ ಇನ್ನಿ ಕನ್ನಡದಲ್ಲಿ ಇವತ್ತು ರೈಸ್ ಮತ್ತು ಬ್ರೌನ್ಸ್ ಚಿಲ್ಲಿ ಮತ್ತು ಅಂಜಲ್ ಫ್ರೈ ಸಾರು ಮತ್ತು ಅಷ್ಟೇ. ಹಾಂ ಅಷ್ಟೇ. ಗೋಬಿ ಗೋಬಿ ಮತ್ತು ವೆಜ್ಜಲ್ಲಿ ಗೋಬಿ ಇದೆ, ಸಾರಿದೆ. ಇವತ್ತು ವಿನು ಸ್ಕೂಲಿಗೆ ಹೋಗಿಕೊಂಡು ನಮಗೆ ಏನಂದ್ರೆ ಇವತ್ತು ವಿನುಗೆ ಅಡುಗೆ ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಮಕ್ಕಳಿಗೆ ಕೂಡ ತಮ್ಮ ಟೀಚರ್ಸ್ಗೆ ಅಡುಗೆ ಮಾಡಿ ಒಂದೊಂದು ವಾರ ಕೊಡಲಿಕ್ಕಿರುತ್ತೆ. ಹಾಗೆ ಈ ಸಲ ವಿನುದ್ದು ಇದು ಅಂದರೆ ಮಕ್ಕಳು ಕೂಡ ಅಡುಗೆ ಕಲಿಬೇಕು. ಈಗ ಒಮ್ಮೆಲೆ ಇನ್ನು ಅವರದ್ದು ಟೈಮ್ ಆಯಿತು, ಅಂದರೆ ಹೊರಗಡೆ ಇನ್ನು ಕೆಲಸಕ್ಕೆ ಹೋಗುವ ಟೈಮ್ ಅಥವಾ ಎಲ್ಲಾದರೂ ಹಾಸ್ಟೆಲ್ ನಿಲ್ಬೇಕಾಗುತ್ತೆ ಅಥವಾ ಎಲ್ಲಾದರೂ ಕೆಲಸದ ಒಟ್ಟಿಗೆ ಎಲ್ಲ ಟೀಮ್ ಎಲ್ಲ ನಿಲ್ಬೇಕಾಗುತ್ತೆ, ಅವಾಗ ಅವರೇ ಅಡುಗೆ ಮಾಡಿ ತಿನ್ನಬೇಕು. ಹಾಗಾಗಿ ಇದೊಂದು ಅವರಿಗೆ ಕಲಿಸ್ತಾರೆ, ನೀವು ಯಾವ ರೀತಿ ಮಾಡ್ತೀರಿ ಹಾಗೀಗೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ನಾನು ಕೂಡ ಹೋಗ್ತಾ ಇದ್ದೀನಿ. ಸ್ವಲ್ಪ ಏನು ಮಾಡ್ತಾರೆ ನೋಡೋಣ ಮಕ್ಕಳು, ಹಾಗೆಯೇ ವಿಡಿಯೋ ಕೂಡ ಮಾಡೋಣ, ನಿಮ್ಗೆ ಕೂಡ ಶೇರ್ ಮಾಡೋಣ. ಹಾಗೆ ಏನೆಲ್ಲ ಅಡುಗೆ ಉಂಟು ಎಲ್ಲ ಒಂದು ಶೇರ್ ಮಾಡ್ತೀನಿ ನೋಡೋಣ. ಸ್ವಲ್ಪ ನನ್ನ ಟಿಪ್ಸ್ ಏನಾದರೂ ಇದ್ದರೆ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಅಲ್ಲಿ ನಾನು ಕೂಡ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನೀನೇನ ಮಾಡೋದು ಎಂತ ಕಾಣ್ತಾ ಇದ್ದೀನಿ? ಅದೇ ಉಪದ್ರ, ಜಾಸ್ತಿ ನೀರಾಗಬೇಡ. ಜಾಸ್ತಿ ನೀರು ಹಾಕುದಿಲ್ಲ, ನಂಗೆ ಗೊತ್ತು ಎಷ್ಟು ಹಾಕ್ಬೇಕಂತ. ಹೌದಾ? ಹಾಂ ಬರೀ ನೀನು ಇದಲ್ಲ. ಹ್ಞೂ ನಾನು ಇದು ದೊಡ್ಡ ಇದು ನಾನು ಕಲಿತಾಯ್ತಾ? ಹ್ಞೂ ಆಯಿತು. ಫುಲ್ ಫುಲ್ ಕಲಿತಾಯ್ತಾ? ಮತ್ತೆಂತ? ಹೌದಾ, ಒಂದು ಕ್ವಶನ್ ಕೇಳಿದರೆ ಆನ್ಸರ್ ಗೊತ್ತಾಗ. ಕೇಳು ಕೇಳು. ಹೌದಾ, ಅಬ್ದುಲ್ ಕಲಾಂ ಎಲ್ಲಿ ಜನಿಸಿದ್ರಿ? ಅದೆಲ್ಲ ಇಲ್ಲ ನಮ್ಗೆ. ಹಾಗೆ ನೀನು ಕೇಳಿದಲ್ಲ, ಕೇಳಂತ ನಾನು ಕೇಳಿದೆ. ನಂದು ಎಕ್ಸಾಮ್ ಇದೆ ಕೇಳಂತೆ. ನಂಗೇನು ಗೊತ್ತು ನಿನ್ನ ಎಕ್ಸಾಮಲ್ಲಿ ಎಂತ ಬರುತ್ತೆ ಅಂತ? ಎಂತ ಬರ್ತದೆ ಹೇಳಿದ್ಯಾ ನನಗೆ? ನಾನು ಯಾವಾಗ ಹೇಳಿದೆ? ನೀನು ಹೇಳಿಲ್ಲ, ಅದೇ ಹೇಳುದು ನಾನು. ನೀನು ಹೇಳಿದ್ಯಾ? ಅದು ನೀನು ಕಲಿಬೇಕಲ್ಲ. ನಾನು ಹೇಗೆ ಕಲಿಬೇಕು? ನಿನ್ನ ಎಕ್ಸಾಮ್ ಅಲ್ಲ, ನನ್ನ ಎಕ್ಸಾಮಿಗೆ ನಾನು ಕಲಿತೇನೆ. ನಿನ್ನ ಎಕ್ಸಾಮಿಗೆ ನೀನು ಕಲಿ. ನನಗೆ ಎಕ್ಸಾಮ್ ಇಲ್ಲ. ಎಕ್ಸಾಮ್ ಆಯ್ತಾ ನಿಂದು? ನಂದೆಲ್ಲ ಕಲ್ತಾಯ್ತು. ಹೌದಾ? ಹ್ಞೂ. ಯಾವಾಗ? ನಂದೊಂದು 3 ವರ್ಷ ಹಿಂದೆ ಆಯ್ತು. ಈಗ ಏನು ಮಾಡೋದು ನೀನು? ಈಗ ಎಂತ ಮಾಡ್ತೇನೆ, ನೀರು ಹಾಕ್ತಾ ಇದ್ದೇನೆ. ಅಲ್ಲವಾ, ಕಲಿತಾದ್ಮೇಲೆ ಎಂತ ಮಾಡುದು, ನೀರು ಹಾಕುದ? ಕೊಡ್ತೇನೆ ನಿಮಗೆ. 3 ವರ್ಷದಿಂದ ನೀರು ಹಾಕುದ? ಹೌದಾ? ಬೇಗ ಚಾ ಮಾಡು ಕೆಳಗೆ. ಚಾ ಮಾಡ್ತೀನಿ. ಮಾಡ ಹೋಗ ಮಾಡ. ಈಗ ಕೊಡ್ತೀನಿ. ಬೇಡ ಬೇಡ ಬೇಡ. ನಿಂತವರು ಬ್ರೇಕ್ಫಾಸ್ಟಿಗೆ ದೋಸೆನಾ? ಹೇಗಿದೆ ದೋಸೆ ಇವತ್ತು? ಸೂಪರ್ ಉಂಟು, ಸೂಪರ್ ಉಂಟು. ಮತ್ತೆ ಈಗ ಈಗಲ್ಲ ನಾಳೆ. ನಾಳೆ ಅದಾಗ ನಾಳೆದು ಅದಾಗ ನಾಳೆದು ನನಗೆ ನಾಳೆ ತಿನ್ನ. ಮತ್ತೆ ನಾಡಿದ್ದು ನಾಡ ಜೊತೆ ಎಕ್ಸಾಮು, ನಾಡಿದ್ದು ನಾಡು ಅಂತೆ. ಹೌದಾ? ಎಂತ ಎಂತ ಏನಲ್ಲ ಯಾವ್ದು ಎಕ್ಸಾಮ್ ಇವತ್ತು? ನಿಮ್ಗೇನು ತಿಂತೀನಿ ನನ್ನ ಕೈಯಿಂದ ಸತ್ಯ ಮರ್ಯಾದಿಂದ ಹೇಳು. ಈಗ ಯಾವುದೇ ಕನ್ನಡ ಮತ್ತು ಹಿಂದಿ ಎಂತ ಎಂಥದ್ದು ಇದೆಯಾ? ಕನ್ನಡ ಮತ್ತು ಹಿಂದಿ, ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಹೇಳ್ತೀಯ? ನೀನು ಹಿಂದಿ ತಗೊಂಡದ್ದು? ನನಗೆ ಸ್ಪ್ಯಾನಿಷ್ ಇದು. ಸ್ಪ್ಯಾನಿಷ್ ಅಲ್ಲ, ನೀನು ಇದು ಹೇಳ ಸುಮ್ಮನೆ. ತಮಿಳ್ ಮತ್ತು ತೆಲುಗು ತಿಂತೀನಿ. ಯಾವುದು ಹೇಳು ಹೇಳು ಹೇಳು. ಗೌರ್ಮೆಂಟ್ ಮತ್ತೆ ಮ್ಯಾಥ್ಸ್ ದೊಣ್ಣೆ ಎಲ್ಲಿದೆ? ಈ ದೊಣ್ಣೆ ಇಕನಾಮಿಕ್ಸ್ ಮತ್ತೆ ಎಷ್ಟೆಯಾ ಹೇಳು. ತಿನ್ನು ತಿನ್ನು. ಮಸಾಲ ಪುಂಡಿ 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 ಹೊರಟ್ವಿ ನಾವು. ವಿನು ಎಲ್ಲ ವೇಟ್ ಮಾಡ್ತಾ ಇದಾರೆ. 10:30 ಆಯ್ತು ಆಲ್ರೆಡಿ. 10:30 ಅಲ್ಲಿ ರೀಚ್ ಆಗ್ಬೇಕಂತ ಹೇಳಿ ಎನಿಸಿದ್ದು. ಸ್ವಲ್ಪ ಲೇಟ್ ಆಯ್ತು, ಬೇಗ ಬೇಗನೆ ಹೋಗುದೀಗ.
ಓಕೆ, ಇವಾಗ ಹತ್ರ ಹತ್ರ ಬಂದ್ವಿ, ನಮ್ಮ ವಿನು ಸ್ಕೂಲ್ ಬಂತು, ಕಾಲೇಜ್ ಬಂದು, ಕಾಲೇಜ್ ಎಲ್ಲಿದೆ ವಿನೋದ್ ಕಾಲೇಜ್? ಓಕೆ, ವಿನು ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಪಾಪ, 12:30 ಒಳಗೆ ಆಗ್ಬೇಕು ಅಡಿಗೆ, 11 ಆಗ್ತಾ ಬಂತು. ಎಷ್ಟು ಬೇಗ ಮಾಡ್ಬೇಕಂದ್ರೆ ಅಷ್ಟು ಬೇಗ ಮಾಡ್ಬೇಕು ಅಲ್ವಾ? ಪಜ್ಜ ಯಾವ್ದಕ್ಕೆ ಬಂದಿದ್ದು ತಿನ್ಲಿಕ್ಕ? ಪಜ್ಜ ಯಾರೋ ಜೀ ಭರ್ ಕೆ ಜೀಲ ಪಲ್ ಲಗತಾ ಹೈ ಆಜ್ ಕಲ್ ದೌರ್ ಅಪನಾ ಆಯೇಗಾ ಯಾರೋ ಜೋ ಖುದ್ ಪೆ ಹೋ ಯಕೀನ್ ತೋ ಜಿಂದಗಿ ಹಸಿ ತುಜ್ ಕಲ್. ತಂದೆ ತಾಯಿಯಾಗಿ ನಾವು ಯಾವಾಗಲೂ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಈ ಕಾಲೇಜಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ರೀತಿ ಮಕ್ಕಳ ಟ್ಯಾಲೆಂಟ್ಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲಿ ನಿಮ್ಮ ಟ್ಯಾಲೆಂಟ್ಗೆ ಬೆಲೆ ಸಿಗುತ್ತೆ ನೋಡಿ, ಖಂಡಿತ ನಿಮ್ಮ ಲೈಫಲ್ಲಿ ನೀವು ಏನಾದರೂ ಮಾಡಿ ಸಾಧಿಸಿ ತೋರಿಸ್ತೀರಾ, ಹಾಗೂ ಯಾವುದೇ ಸಿಚುವೇಶನ್ ಬರಲಿ ನೀವು ಸರ್ವೈವ್ ಆಗ್ತೀರಾ. ಓಕೆ, ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಟ್ಟಿಂಗ್. ಇಲ್ಲಿ ವಿನು ಎಂತ ಮಾಡ್ತಾ ಇಲ್ಲ, ಸುಮ್ಮನೆ ಆಚೆ ಆಚೆ ತಿರುಗಾಡ್ತಾ ಇದ್ದಾನೆ. ಎಂತ ಇಲ್ಲ ಇವತ್ತು ಸ್ಪೆಷಲ್? ಸ್ಪೆಷಲ್ ಅಂತ ಇಲ್ಲ ಹೇಳಿ, ಯಾರು ಹೇಳ್ತಾರೆ, ಯಾರಿಗೆ ಗೊತ್ತುಂಟು? ಆಕಾಶಗ ಫಸ್ಟ್ ಇನಿ ಕನ್ನಡದಲ್ಲಿ ಇವತ್ತು ರೈಸ್ ಮತ್ತೆ ಬ್ರೌನ್ಸ್ ಚಿಲ್ಲಿ ಮತ್ತೆ ಅಂಜಲ್ ಫ್ರೈ ಸಾರು ಮತ್ತೆ ಅಷ್ಟೇ. ಹಾ ಅಷ್ಟೇ. ಗೋಬಿ ಗೋಬಿ ಮತ್ತೆ ವೆಜ್ ಅಲ್ಲಿ ಗೋಬಿ ಇದೆ, ಸಾರ್ ಇದೆ. ಓಕೆ, ಇವಾಗ ಮಕ್ಕಳೊಂದಿಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ನಾನು ಕೆಲವು ಕಟ್ಟಿಂಗ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ, ಈ ರೀತಿ ಬರಬೇಕು, ಈ ರೀತಿ ಆಗಬೇಕಂತೇಳಿ, ಮತ್ತೆಲ್ಲವನ್ನು ಅವರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಯಾವ ರೀತಿ ಹಾಕಬೇಕು ಮಸಾಲ ಅದೆಲ್ಲ ನಾನು ಇವತ್ತು ಅವರಿಗೆ ಕಲಿಸ್ತಾ ಇದ್ದೀನಿ. ನನಗೊಂದು ಅವಕಾಶ ಮಕ್ಕಳಿಗೆ ಇಲ್ಲಿ ಕಲಿಸ್ಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಮಕ್ಕಳೊಂದಿಗೆ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ನಾನು ಏನು ಕಲಿಸಿದ್ದೀನಿ ಅದನ್ನೇ ಇಲ್ಲಿ ಇವತ್ತು ನಾನು ತುಂಬ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ. ಬೇಳೆ ಸಾರುಗೆ ರೆಡಿ ಆಗ್ತಾ ಉಂಟು. ಪಾಪ ಹೇಳಿದನ್ನೆಲ್ಲ ಸಪೋರ್ಟಿವ್ ಆಗಿ ತಗೊಂಡು ತುಂಬ ಚೆನ್ನಾಗಿ ನಗಾಡ್ತಾ ನಗಾಡ್ತಾ ಗಂಡ್ಮಕ್ಕಳು ಕೆಲಸ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು ನೋಡಿ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಹೆಣ್ಮಕ್ಕಳು ಗಂಡ್ಮಕ್ಕಳನ್ನು ಯಾವುದೇ ಭೇದ ಇಲ್ಲ, ಕಿಚನಲ್ಲಿ ಎಲ್ಲರೂ ಸೇರಿ ಮನೆ ಕೆಲಸ ಮಾಡಬೇಕು. ಹಾಗೆ ಇವತ್ತು ಮಕ್ಕಳಿಗೆ ಇದೊಂದು ಕಲಿಸ್ತಾ ಇದ್ದಾರೆ ಅವರ ಟೀಚರ್ಸ್. ಏನಂದರೆ ಅಡುಗೆಯಲ್ಲಿ, ಅಡುಗೆ ರೂಮಲ್ಲಿ ತಾಯಂದಿರು ಎಷ್ಟು ಕಷ್ಟಪಡ್ತಾರೆ, ಒಂದು ಅಡುಗೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಇವತ್ತು ಮಕ್ಕಳು ಕಲಿತಾರೆ ಇದರಿಂದಾಗಿ. ಆಯಿತು, ಇನ್ನು ಎಲ್ಲ ಫಟಾಫಟ್ ಮಾಡಿದ್ರಾಯ್ತು ಅಷ್ಟೇ, ಎಲ್ಲ ರೆಡಿ ಆಯಿತು. ಯಾವಾಗಲೂ ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಕಲಿಸೋದಕ್ಕಿಂತಲೂ, ಅಥವಾ ಯಾವಾಗಲೂ ಓದು 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 ಅಂತ ಹೇಳೋದಕ್ಕಿಂತಲೂ, ತಾವು ಯಾವುದೇ ಕಷ್ಟ ಬಂದರೂ ಯಾವ ರೀತಿ ಅದನ್ನು ಎದುರಿಸ್ಬೇಕು, ಯಾವ ರೀತಿ ನಾವು ಗೆಲ್ಲಿ ನಿಲ್ಲಬೇಕು ಅಂತ ಕಲಿಸೋದು ಫಸ್ಟಿಗೆ ಮೇನ್. ಅಂದರೆ ನಾವು ಜೀವನದ ಪಾಠವನ್ನು ಫಸ್ಟಿಗೆ ಅವರಿಗೆ ಕಲಿಸಬೇಕು. ಓಕೆ, ರೈಸ್ ಆಯಿತು, ಮೀನ್ ಫ್ರೈ ಆಯಿತು, ನೆಕ್ಸ್ಟ್ ಗೋಬಿ ಚಿಲ್ಲಿ, ಆಮೇಲೆ ಮಸಾಲ ಮಜ್ಜಿಗೆ, ದಾಲ್ ಫ್ರೈ ಹಾಗೂ ಅದರೊಂದಿಗೆ ಪ್ರಾನ್ಸ್ ಚಿಲ್ಲಿ ಎಲ್ಲವೂ ಕೂಡ ರೆಡಿ ಆಯಿತು. ಇಲ್ಲಿಯ ಟೀಚರ್ಸ್ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ.
ಜಾಸ್ತಿ ನಿಮಗೆ ಪಾಠದ ಪ್ರೆಷರ್ ಅವರು ಹಾಕಲ್ಲ, ನಿಮ್ಮ ಟ್ಯಾಲೆಂಟ್ಗೆ ಬೆಲೆ ಕೊಡ್ತಾರೆ ಹಾಗೂ ಫ್ರೆಂಡ್ಲಿಯಾಗಿ ನಿಮಗೆ ಹ್ಯಾಂಡಲ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇವೆ. ನಮ್ಮ ಐಟಿಯಲ್ಲಿ ಕೇವಲ ಟೆಕ್ನಿಕಲ್ ಕೋರ್ಸ್ ಅನ್ನು ಮಾತ್ರ ಅವರಿಗೆ ಕಲಿಸದೆ ಅದರ ಜೊತೆಗೆ ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳಿದ್ರೆ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವ ಸಲುವಾಗಿ ನಾವು ವಿದ್ಯಾರ್ಥಿಗಳಿಗೆ ನಾನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೇವೆ. ಅದರಲ್ಲಿ ಇರ್ಬೋದು ವ್ಯಕ್ತಿತ್ವ ವಿಕಸನ, ಕಮ್ಯುನಿಕೇಷನ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು. ಇದಕ್ಕೆ ಎಡಿಷನ್ ಆಗಿ ಈಗ ಹೊಸದಾಗಿ ನಾವು ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿ ಮಾಡುವಂತಹ ಒಂದು ವೃತ್ತಿ ಹೇಳುವುದಿಲ್ಲ ನಾವು. ಆ ಒಂದು ತರಬೇತಿ ವಿದ್ಯಾರ್ಥಿಗಳೇ ಸ್ವತಃ ಅವರೇ ಮನೆಯಿಂದ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ತಂದು ಅವರೇ ಅದನ್ನು ತಯಾರಿಸಿ ನಮ್ಮನ್ನು ಅದಕ್ಕೆ ಆಮಂತ್ರಿಸುತ್ತಾರೆ. ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳ ಅಕ್ಕ ತಂಗಿಯರ ಆ ಕಷ್ಟದ ಅರಿವು ಆಗಬೇಕು. ಅವರು ಕೂಡ ಜೀವನದಲ್ಲಿ ಇತರರಂತೆ ಬದುಕಿ ಬಾಳ್ಲಿಕ್ಕೆ ಅವರಿಗೆ ಸ್ಫೂರ್ತಿ ಸಿಗಬೇಕನ್ನೋ ಉದ್ದೇಶದಿಂದ ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ವಿನ್ಸ್ಟನ್ ಇದ್ದಾನೆ. ಇವನು MME ದ್ವಿತೀಯ ವರ್ಷದ ವಿದ್ಯಾರ್ಥಿ. ಇವತ್ತು MME ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಅಡುಗೆಯನ್ನು ತಯಾರಿಸಿದ್ದಾರೆ, ಬಹಳ ಚೆನ್ನಾಗಿ ಈ ಊಟವನ್ನು ತಯಾರಿಸಿದ್ದಾರೆ. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಸಂಜೆ ಬೆಳಿಗ್ಗೆ ಆಗೋಂಗಿಲ್ಲ, ಇವರದ್ದು ಜಗಳ ಯಾವತ್ತು ಇದ್ದಿದ್ದೆ ಮುಗಿಯುವುದೇ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ವೈಟ್ ಕೊಟ್ಟರೆ ಸಾಕು ಕ್ಯಾಪೆಚಿನೋ ರೆಡಿ. ಕಾಲೇಜಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವಾಗ ಈವ್ನಿಂಗ್ ಟೀ ಎಲ್ಲ ಆಗ್ತಾ ಉಂಟು, ಮತ್ತು ಸ್ವಲ್ಪ ಕೆಲಸ ಉಂಟು, ಅದನ್ನೆಲ್ಲ ಈಗ ಕಂಟಿನ್ಯೂ ಮಾಡಬೇಕು. ಗುಡಿ
ಕುಡಿಸ್ತಾರೆ, ಆದ್ರೆ ಆ ಸೈಡ್ ಇದೆಲ್ಲ ಹಾಗೇನೆ ಚಾನಿ ಮಧ್ಯದಲ್ಲಿ ಮಾತ್ರ ಕುಡಿಸಿ ಕ್ಲೀನ್ ಮಾಡಿ ಕುಡಿಸಿಲ್ಲ ಆಂಟಿ. ಅದು ಯಾರು ಕ್ಲೀನ್ ಮಾಡಿ ಕುಡಿಸಿ ನೋಡಿ, ಅದು ಗಲೀಜಾಗಿದೆ ಅಲ್ಲಿ ಸ್ವಲ್ಪ ಸೊಂಟ ಬಗ್ಗುದಿಲ್ಲವ. ಹಲೋ ಗುಡ್ ಮಾರ್ನಿಂಗ್ ವಿನೂಸ್ ಫ್ರೆಂಡ್ ಗೋಂಪರ್ ಅರಶಿನ ಆಗಿದೆ. ಅರಶಿನ ನಮ್ಮನೆಯಲ್ಲಿ ಉಂಟೆಲ್ಲೂ ನೋಡ್ಬೇಕು ಈಗ ಇಲ್ಲಿ ಇಲ್ಲೇ ಉಂಟು, ಇಲ್ಲೇ ಅಲ್ಲಿ ಸ್ವಲ್ಪ ಸೈ ಉಂಟಲ್ಲ ಸೈಡ್ ಇಂದ ತೆಗಿಬೇಕು ಮಣ್ಣು. ಹೌದಾ, ತೆಗಿಬೇಕಮ್ಮ ಮೇಲೆ ಕೈ ತೆಗಿ ಫ್ಲಿಪ್ತಿಯಾ? ತುಂಬಾ ಒಳ್ಳೇದು ಮಾತ್ರ ಕೋಡು ಮನೆಯಲ್ಲೇ ಸ್ವಲ್ಪ ಆದ್ರೆ ಒಳ್ಳೇದು ಸ್ಕಿನ್ನಿಗೆ. ಅದಕ್ಕೆ ಉಲ್ಟಾ ಮಾಡ್ಬೇಕು ಈಗ, ಉಲ್ಟಾ ಮಾಡ್ಬೇಕಾ? ಇಲ್ಲದ್ರೆ ಒಂದ್ ನಿಮಿಷ ಗೋಣಿತ ಹಳದಿ ಚಂದನದ ಗುಣ ಹೊಂದಿದೆ ಸಂತು. ಇನ್ನು ಆಗ್ಬೇಕಿತ್ತಲ್ಲ ಅದು. ಹೌದು ಸಣ್ಣದಮ್ಮ ನೋಡಿ, ಇನ್ನು ಕೂಡ ಆಗ್ಬೇಕು. ದೊಡ್ಡದಾಗುತ್ತೆ ದೊಡ್ಡದಾಗುತ್ತೆ ಅಲ್ಲ, ಒಂದು ಗಿಡ ನೆಟ್ಟಿದೆ ಇಷ್ಟ ಆಗಿದೆ. ಇಲ್ಲ ಸಣ್ಣದಮ್ಮ ಅದು, ಇನ್ನು ಕೂಡ ದೊಡ್ಡದಾಗ್ಬೇಕದು. ಇಲ್ವಲ್ಲ ಓಕೆ, ಇದು ಆಗಿ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ ಇವತ್ತು ಫುಲ್ ಡೇ. ಹಾಗಾಗಿ ಇವತ್ತಿನ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.